ಹರ್ಗರ್ ತಿರಂಗ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಬರುವುದಕ್ಕೆ ನಮ್ಮ ಜನರ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯಿತು. ಆ 75 ವರ್ಷಗಳನ್ನು ಸಂಭ್ರಮದಿಂದ ಆಚರಣೆ ಮಾಡಿ ನಮ್ಮ ಮುಂದಿನ ಮಕ್ಕಳು ಇದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಹಾಗೂ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೋಸ್ಕರ ಸರ್ಕಾರ, ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದು 13ರಿಂದ 15ನೇ ತಾರೀಕು, ಆಗಸ್ಟ್ 13ರಿಂದ 15ನೇ ತಾರೀಕುವರೆಗೆ ಸತತವಾಗಿ ನಾವು ಎಲ್ಲ ಸಾರ್ವಜನಿಕ ಕಚೇರಿಗಳು, ನಿಗಮ ಮಂಡಳಿಗಳು, ಶಾಲೆಗಳು, ಅಂಗನವಾಡಿ ಕಟ್ಟಡಗಳು, ಎಲ್ಲ ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕರ ಮನೆಗಳಲ್ಲಿ ನಮ್ಮ ಬಾವುಟವನ್ನು ಆರಿಸುವುದು, ನಮ್ಮ ಧ್ವಜವನ್ನು ಆರಿಸುವುದರ ಮೂಲಕ, ನಮ್ಮ ಭಾರತ ದೇಶದ ಧ್ವಜವನ್ನು ಆರಿಸೋದ್ರ ಮೂಲಕ ಸಂಭ್ರಮದಿಂದ ಆಚರಣೆ ಮಾಡಿ ಮಾಡೋದು ನಮ್ಮ ಉದ್ದೇಶ ಆಗಿದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮ, ನಮ್ಮಲ್ಲಿ ಒಟ್ಟು 256 ಗ್ರಾಮ ಪಂಚಾಯಿತಿ ಇದೆ. ಆ 256 ಗ್ರಾಮ ಪಂಚಾಯತಿಗಳಿಗೂ ಕೂಡ ಪ್ರತಿ ಗ್ರಾಮ ಪಂಚಾಯತಿಗೆ 450 ಧ್ವಜಗಳನ್ನು ನಾವು ನಮ್ಮ ಪ್ರತಿ ತಾಲೂಕಿನ ಸ್ವಸಹಾಯ ಮಹಿಳಾ ಸಂಘಗಳ ಒಕ್ಕೂಟಗಳ ಮೂಲಕ ತಯಾರಿಸಿ ನಾವು ಗ್ರಾಮ ಪಂಚಾಯತಿಗಳಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗಾಗಲೇ ಸುಮಾರು 80,000 ಧ್ವಜಗಳು ನಮ್ಮ ತಾಲೂಕು ಮಟ್ಟಕ್ಕೆ ರೀಚ್ ಆಗಿದೆ. ಅಲ್ಲಿಂದ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗುತ್ತೆ. ಅದನ್ನು ನಾವು ಪ್ರತಿ ಸಾರ್ವಜನಿಕರಿಗೆ ನಮ್ಮ ಮತ್ತು ನಮ್ಮ ಸರ್ಕಾರಿ ಕಚೇರಿಗಳು, ಶಾಲೆಗಳು, ಅಂಗನವಾಡಿಗಳು, ನಿಗಮ ಮಂಡಳಿಗಳಲ್ಲಿ ಆರಿಸೋದ್ರ ಮೂಲಕ ನಮ್ಮ ಏನು ಹರ್ಗರ್ ತಿರಂಗ ಒಂದು ಈ ಕಾರ್ಯಕ್ರಮವನ್ನು, ಅಭಿಯಾನವನ್ನು ನಾವು ಯಶಸ್ವಿಗೊಳಿಸಬೇಕು ಅಂತ ನಾನು ಕೂಡ ಸಾರ್ವಜನಿಕರಲ್ಲಿ ಕೋರ್ಕೊಳ್ತೇನೆ. ತಯಾರು ಮಾಡೋದಕ್ಕೆ ಪ್ರತಿ ತಾಲೂಕಿನಲ್ಲೂ ಕೂಡ ನಾವು ಮಹಿಳಾ ಒಕ್ಕೂಟಗಳನ್ನು ಆಯ್ಕೆ ಮಾಡಿದ್ದೇವೆ. ಆ ಆಯ್ಕೆಯಲ್ಲಿ ಪ್ರತಿ ಒಂದು ತಾಲೂಕಿನಲ್ಲಿ ಒಂದು ಒಕ್ಕೂಟ, ಅಂದರೆ ಒಂದು ಒಕ್ಕೂಟದಲ್ಲಿ ಹಲವಾರು ಸ್ವಸಹಾಯ ಸಂಘಗಳಿರ್ತವೆ. ಅಲ್ಲಿ ಹಲವಾರು ಸಹ ಸ್ವಸಹಾಯ ಸಂಘಗಳು ಸೇರಿಕೊಂಡು ಈ ಒಂದು ಬಾವುಟವನ್ನು, ಧ್ವಜವನ್ನು ತಯಾರು ಮಾಡುವ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. 115,200 ನಾವು ಏನು ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಾ ಇದ್ದೀವೋ ಅಷ್ಟು ಧ್ವಜಗಳನ್ನು ನಮ್ಮ ಶ್ರೀ ಅಂತ ನಾನು ಕಾರೋಡು ಗುಡಿ ಗ್ರಾಮದಿಂದ ಬರ್ತಾ ಇದ್ದೀನಿ. ಇಲ್ಲಿ ಸಂಜೀವಿನಿ ಒಕ್ಕೂಟದಿಂದ ನಮಗೆ 2 ತಿಂಗಳಿಂದ ಟೈಲರಿಂಗ್ ತರಬೇತಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಮನೆ ಮನೆಯಲ್ಲೂ ಧ್ವಜ ಹಾರಬೇಕು ಅಂತ ನಮಗೆ ಫ್ಲಾಗ್ಗಳು ಹೊಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವೆಲ್ಲರೂ ಖುಷಿ ಪಡ್ತೀವಿ. ಫ್ಲಾಗ್ ಹೊಲಿತಾ ಇರೋದ್ರಿಂದ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಿದೆ. ಅದನ್ನು ನಮ್ಮ ದೇಶ ಪ್ರೇಮ ನಾವು ಒಂಚೂರು ಹೆಲ್ಪ್ ಮಾಡ್ದಂಗೆ ಅನ್ನಿಸ್ತಿದೆ ನಮಗೆ. ಇದರಿಂದ ನಾವೆಲ್ಲರೂ ಯಾವಾಗಲೂ ಹೆಮ್ಮೆ ಪಡ್ತೀವಿ. ಬೇರೆಯವ್ರ ಮನೆ ನಮ್ಗೆ ಧ್ವಜ ಇರಬೇಕಾದ್ರೆ ಇದು ನಾವು ಅಲ್ದಿರೋ ಧ್ವಜ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಈ ವಿಷಯನ ನಾನು. ಅದಕ್ಕೆ ಇಂಥ ಅವಕಾಶನ ನಮ್ಗೆ ಕಲ್ಪಿಸ್ಕೊಟ್ಟಿರೋದಕ್ಕೆ ನಾನು ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ. ಸುಜಾ, ನಾನು ಮೈಸೂರಿಂದ ಇಲ್ಲಿ ಸಂಜೀವಿನಿ ಒಕ್ಕೂಟಕ್ಕೆ ನಾನು ಟೈಲರಿಂಗ್ ತರಬೇತಿದಾರರಾಗಿ ಬರ್ತಾ ಇದ್ದೀನಿ. ಇಲ್ಲಿ 2 ತಿಂಗಳಿಂದ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಂಜೀವಿನಿ ಒಕ್ಕೂಟದಲ್ಲಿ ಸೇರೋ ಮಹಿಳೆಯರ 60 ಜನ ಕ್ಲಾಸ್ ಬರ್ತಾ ಇದ್ದಾರೆ. ಬ್ಯಾಚ್ ವೈಸ್ ಅಂತ ಬಂದು ಮಾಡ್ತಾ ಇದ್ದೀವಿ. ಈಗ ಈಗ 2 ತಿಂಗಳಿಂದ ಮಾಡ್ತಾ ಇದ್ದೀವಿ. ಇದು ನಮಗೆ ಸಿಕ್ಕಿರುವ ಸುವರ್ಣ ಅವಕಾಶ. ನಮ್ಮ ಭಾರತದ ಹೆಮ್ಮೆ ಧ್ವಜ ಒಲಿಲಿಕ್ಕೆ ತುಂಬ ಇಷ್ಟ ಆಗಿದೆ. ನಾವು ದೇಶ ಪ್ರೇಮ ಅಂತ ಸೈನಿಕರು ಅಲ್ಲಿರ್ತಾರೆ, ಬಟ್ ನಾವು ಇದೊಂದು ಸಿಕ್ಕಿರೋ ಒಂದು ಇದು ನಮ್ಮ ಭಾಗ್ಯ ಅಂತ ಅಂದ್ಕೊಂಡಿದ್ದೀವಿ. ಈ ಫ್ಲ್ಯಾಗ್ನ ಈಗ ಒಲಿತಾ ಇರೋದು ಈಗ ಈ ಪ್ರತಿಯೊಬ್ಬರೂ ಬ್ಯಾಚ್ ವೈಸಲ್ಲಿ ಬಂದು ಹೊಲ್ಕೊಂಡು ಹೋಗ್ತಾರೆ. ಇಲ್ಲಿ 3 ಬ್ಯಾಚ್ ಮಾಡ್ತಾ ಇದ್ದೀವಿ. ಬಂದು ಹೊಲ್ಕೊಂಡು ಹೋಗ್ತಿದ್ದಾರೆ. ಒಂದೊಂದು ಫ್ಲ್ಯಾಗ್ ಹೊಲಿಲಿಕ್ಕೆ 3-3 ನಿಮಿಷ ಬೇಕಾಗುತ್ತೆ. ದೊಡ್ಡ ಫ್ಲ್ಯಾಗ್ ಹೊಲಿದಿದ್ದಾರೆ ಮತ್ತು ಚಿಕ್ಕ ಫ್ಲ್ಯಾಗು ಹೊಲಿದಿದ್ದಾರೆ. ದೊಡ್ಡ ಈಗ ಒಬ್ಬೊಬ್ಬರು ಈಗ 100ವರೆಗೂ ಬೆಳಗ್ಗೆಯಿಂದ ಮಾಡ್ತಾರೆ, 100ಷ್ಟು ಹೊಲ್ದ್ಬಿಟ್ಟು ಹೋಗ್ತಾರೆ. ಕೆಲವರೆಲ್ಲ ಮನೆಗೆ ತೊಗೊಂಡೋಗಿ ಹೊಲ್ಕೊಂಡು 100ರಿಂದ 200 ಬಂದು ಹೊಲ್ಕೊಂಡು ಬಂದು ಹೋಗ್ತಾ ಇದ್ದಾರೆ.
ಇವಾಗ 30 ಇಂಚದ್ದು ಹೊಲಿದೀವಿ ಸರ್, ದೊಡ್ಡದು. ಇವಾಗ ಹೊಲಿತಾರೋದು 24 ಇಂಚದ್ದು ಹೊಲಿತಾ ಇದ್ದೀವಿ. ಒಂದು ಸೈಡ್ ಬಂದು 10 ಇಂಚ್ ತೊಗೊಂಡಿದ್ದೀವಿ, ಇನ್ನೊಂದು ಸೈಡ್ ಬಂದು 14 ಇಂಚ್ ತೊಗೊಂಡಿದ್ದೀವಿ.